ವಿದ್ಯಾಗಮ ಕಂಟಕದ ಬಗ್ಗೆ ಎಳೆ ಎಳೆಯಾಗಿ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿತ್ತು ಪಬ್ಲಿಕ್ ಟಿವಿಯ ಅಭಿಯಾನಕ್ಕೆ ಮಣಿದು ಶಿಕ್ಷಣ ಸಚಿವರು ಇದೀಗ ಕೊನೆಯದಾಗೂ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಅದು ವಿದ್ಯಾಗಮ ಯೋಜನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ ಸ್ಥಗಿತಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಪಬ್ಲಿಕ್ ಟಿವಿ ವರದಿಗೆ ತಲೆಬಾಗಿದೆ ಸರ್ಕಾರ ಮತ್ತೆ ಪಬ್ಲಿಕ್ ಟಿವಿಯ ಮಹಾ ಅಭಿಯಾನಕ್ಕೆ ಮತ್ತೊಂದು ಮಹಾಜಯ ಸಿಕ್ಕಿದೆ ಅದು ವಿದ್ಯಾಗಮ ಸದ್ಯಕ್ಕೆ ಸ್ಥಗಿತವಾಗಿದೆ ತಾತ್ಕಾಲಿಕವಾಗಿ ವಿರಾಮ ಕೊಟ್ಟಿದ್ದಾರೆ ಅದಕ್ಕೆ ಪಬ್ಲಿಕ್ ಟಿವಿಯ ಮಹಾ ಅಭಿಯಾನಕ್ಕೆ ಮತ್ತೊಂದು ಮಹಾ ಜಯ ಸಿಕ್ಕಿದೆ ಅದು ವಿದ್ಯಾಗಮ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಈ ಒಂದು ಏನು ತೊಂದರೆ ಆಗ್ತಾ ಇತ್ತು ಮರಣ ಪಾಠವಾಗಿತ್ತು ಈ ವಿದ್ಯಾಗಮ ಅನ್ನುವಂಥದ್ದು ಅದಕ್ಕೆ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಇಟ್ಟಿದೆ ಸರ್ಕಾರ ಎಸ್ ನಿರಂತರವಾಗಿ ವಿದ್ಯಾಗಮದಿಂದ ಆಗ್ತಾ ಇರುವಂತಹ ತೊಂದರೆಗಳನ್ನ ಸದ್ಯಕ್ಕೆ ಸಾಕಷ್ಟು ಜನ ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಅದು ಈಗ ಮಕ್ಕಳಾಗಿರ್ಬೋದು ಅಥವಾ ಮಕ್ಕಳ ಪೋಷಕರಾಗಿರ್ಬೋದು ಜೊತೆಗೆ ಶಿಕ್ಷಕರಾಗಿರ್ಬೋದು ನಿರಂತರವಾಗಿ ಬಿತ್ತರಿಸಿತ್ತು ನಿಮ್ಮ ಪಬ್ಲಿಕ್ ಟಿವಿ ಬೇಡ ವಿದ್ಯಾಗಮ ಬೇಡ ಸದ್ಯಕ್ಕೆ ತಕ್ಷಣ ಅದನ್ನ ನಿಲ್ಲಿಸಿ ಇದು ಮರಣ ಪಾಠವೂ ಆಗ್ತಾ ಇದೆ ಮರಣಾಗಮವೂ ಆಗ್ತಾ ಇದೆ ವಿದ್ಯಾಗಮ ಆಗ್ತಾ ಇಲ್ಲ ಸದ್ಯಕ್ಕೆ ಬೇಡ ಮಕ್ಕಳಿಗೆ ಈ ಒಂದು ಪಾಠ ಈ ರೀತಿಯ ಪಾಠ ಅಂತ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು ಫೈನಲಿ ಈ ಒಂದು ನಿಮ್ಮ ಪಬ್ಲಿಕ್ ಟಿವಿಯ ಅಭಿಯಾನಕ್ಕೆ ಮಹಾಜಯ ಸಿಕ್ಕಿದೆ ವಿದ್ಯಾಗಮ ಕಂಟಕದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ಪಬ್ಲಿಕ್ ಟಿವಿ ಇದು ನಿಮ್ಮದೇ ಅಭಿಯಾನ ಅಂತ ಆರಂಭ ಮಾಡಿತ್ತು ಪೋಷಕರಿಂದ ಸಾಕಷ್ಟು ಜನ ಪೋಷಕರಿಂದ ಜೊತೆಗೆ ಮಕ್ಕಳಿಂದಲೂ ಕೂಡ ತಮ್ಮ ಅಭಿಪ್ರಾಯವನ್ನ ಸಂಗ್ರಹ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ ಇದರಿಂದ ಆಗ್ತಾ ಇರುವಂತಹ ಅನಾಹುತಗಳು ಆಗಿರುವ ಅನಾಹುತಗಳು ಸಾಕಷ್ಟು ಜನ ಸದ್ಯಕ್ಕೆ ಎದುರಿಸ್ತಾ ಇರೋ ಸಮಸ್ಯೆಗಳು ಎಷ್ಟು ಜನರ ಮನೆಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಈ ಒಂದು ವಿದ್ಯಾಗಮದಿಂದ ಎಷ್ಟು ಜನ ಕರೋನಾದಿಂದ ನಲುಗ್ತಾ ಇದ್ದಾರೆ ಇದೆಲ್ಲವನ್ನ ಎಳೆಳಿಯಾಗಿ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿತ್ತು ಈ ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಬೆನ್ನಲ್ಲೇ ಫೈನಲ್ಲಿ ಇದಕ್ಕೆ ಈ ಒಂದು ಅಭಿಯಾನಕ್ಕೆ ಮಣಿದು ಶಿಕ್ಷಣ ಸಚಿವರು ಆದೇಶವನ್ನು ಹೊರಡಿಸಿದ್ದಾರೆ ಅದು ತಾತ್ಕಾಲಿಕವಾಗಿ ಈ ಒಂದು ವಿದ್ಯಾಗಮ ಯೋಜನೆಯನ್ನ ಸ್ಥಗಿತಗೊಳಿಸಿ ಅಂತ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಇದು ವಿದ್ಯಾಗಮ ಆಗ್ತಾ ಇರಲಿಲ್ಲ ಮರಣಾಗಮ ಆಗ್ತಿತ್ತು ಒಂದು ರೀತಿಯಲ್ಲಿ ಇದನ್ನ ನಿರಂತರವಾಗಿ ಬಿತ್ತರಿಸಿತ್ತು ನಿಮ್ಮ ಪಬ್ಲಿಕ್ ಟಿವಿ ಸದ್ಯಕ್ಕೆ ಸರ್ಕಾರ ತಾತ್ಕಾಲಿಕ ಸ್ಥಗಿತಗೊಳಿಸಿದೆ ಈ ವಿದ್ಯಾಗಮ ಯೋಜನೆ ನಿಲ್ಲಿಸುವಂತೆ ನಿಮ್ಮ ಪಬ್ಲಿಕ್ ಟಿವಿಯನ್ನು ನಿರಂತರ ಅಭಿಯಾನದ ಮೂಲಕ ಸರ್ಕಾರವನ್ನ ಆಗ್ರಹಿಸಿತ್ತು ಫೈನಲಿ ಅದಕ್ಕೆ ಸಂದ ಜಯ ಇದು ಈ ಒಂದು ಪಬ್ಲಿಕ್ ಟಿವಿಯ ವರದಿಗೆ ವಿದ್ಯಾಗಮ ಅನ್ನುವಂತಹ ಹೆಸರಲ್ಲಿ ನಡೆಸ್ತಾ ಇದ್ರೆ ಈ ಒಂದು ಪಾಠವನ್ನ ಸದ್ಯಕ್ಕೆ ತಕ್ಷಣ ನಿಲ್ಲಿಸಿ ಇದು ವಿದ್ಯಾಗಮ ಆಗ್ತಲ್ಲ ಮರಣಾಗಮ ಆಗ್ತಾ ಇದೆ ಅಂತ ಆಗ್ರಹಿಸಿತ್ತು ನಿಮ್ಮ ಪಬ್ಲಿಕ್ ಟಿವಿ ಸರ್ಕಾರದ ಕಣ್ಣನ್ನ ಕೊನೆಗೂ ಕೂಡ ಪಬ್ಲಿಕ್ ಟಿವಿ ತರಿಸಿದೆ ವಿದ್ಯಾಗಮ ಯೋಜನೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಶಿಕ್ಷಣ ಸಚಿವರ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಹೊರಡಿಸಿದ್ದಾರೆ ಪಬ್ಲಿಕ್ ಟಿವಿಯ ನಿರಂತರ ವರದಿಗೆ ಸರ್ಕಾರ ಫೈನಲಿ ತಲೆಬಾಗಿದ್ದು ವಿದ್ಯಾಗಮವನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ ಇನ್ನು ಈ ಒಂದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮರಣಪಾಠವಾದಂತಹ ವಿದ್ಯಾಗಮ ಯೋಜನೆಯನ್ನ ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಸದ್ಯ ವಿದ್ಯಾಗಮ ಯೋಜನೆಯನ್ನ ನಿಲ್ಲಿಸುವಂತೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ಅಭಿಯಾನದ ಮೂಲಕ ಸರ್ಕಾರವನ್ನ ಆಗ್ರಹಿಸಿತ್ತು ಅದಷ್ಟೇ ಅಲ್ಲ ಇನ್ನು ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ರು ಕೇಳೋಣ ನಮ್ಮದೇ ರಾಜ್ಯದಲ್ಲಿ ಆ ಶಾಲೆಗೆ ಶಾಲೆಗಳ ಕಥನ ಆ ಕಥೆಯನ್ನ ನಿಮ್ಮ ಮುಂದೆ ಹೇಳಬೇಕಾದ ಪರಿಸ್ಥಿತಿ ಶಾಲೆಯನ್ನು ಸರ್ಕಾರ ಆರಂಭ ಮಾಡದಿರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಹೇಗಾದರೂ ಮಾಡಿ ಶಿಕ್ಷಣ ಮತ್ತು ಓದಿನಲ್ಲಿ ತೊಡಗಿಸಿ ಬಿಡೋಣ ಎಂಬ ಒಂದು ಆಲೋಚನೆ ಮತ್ತು ಲೆಕ್ಕಾಚಾರದಲ್ಲಿ ವಠಾರ ಮತ್ತು ದೇಗುಲಗಳಲ್ಲಿ ವಿದ್ಯಾಗಮ ಅನ್ನೋ ಯೋಜನೆಯ ಹೆಸರಿನಲ್ಲಿ ಕ್ಲಾಸ್ಗಳನ್ನು ಪಾಠಗಳನ್ನು ಪ್ರಾರಂಭ ಮಾಡಿಕೊಟ್ರು ನನಗೆ ಈ ವಠಾರ ಮತ್ತು ದೇವಸ್ಥಾನಗಳು ಹೇಗೆ ಸೇಫ್ ಅಂತ ಇವರು ಡಿಸೈಡ್ ಮಾಡಿದ್ರು ನನಗಿನ್ನೂ ಅರ್ಥ ಆಗಿಲ್ಲ ಶಾಲಾ ಕ್ಲಾಸ್ ಯಾಕೆ ಸೇಫ್ ಅಲ್ಲ ಸ್ಕೂಲ್ ಒಳಗಡೆನೆ ವಿದ್ಯಾಗಮ ಹೊರಗಡೆ ಒಂದು ವಟಾರಾನೋ ಅಥವಾ ದೇವಸ್ಥಾನನೋ ಹೇಗೆ ಸೇಫ್ ಆಗತ್ತೆ ನನಗೆ ಅರ್ಥ ಆಗಿಲ್ಲ ಶಾಲೆ ಒಳಕಾದ್ರೆ ಮಕ್ಕಳು ಮಾತ್ರ ಬರಬೇಕು ಹೊರಗೆ ಹೋಗ್ಬೇಕು ಅಂತ ನಿಯಂತ್ರಣ ಹಾಕೋಬಹುದು ನೀವು ಕ್ಲಾಸ್ ರೂಮ್ ಒಳಗೆ ವಟಾರದಲ್ಲಿ ಮತ್ತು ದೇಗುಲದಲ್ಲಿ ಹೆಂಗಿ ಕಂಡುಕೊಂಡವರ್ಲಾ ಬರ್ಬೋದು ಕಂಡುಕೊಂಡವ್ರೆಲ್ಲ ಹೋಗ್ತಿರ್ಬೋದು ಅಲ್ಲಿ ನೀವು ಕ್ಲಾಸ್ ಮುಗಿಸೋದ್ ಮೇಲೆ ಹೌದು ಯಾರು ಸ್ಯಾನಿಟೈಸ್ ಮಾಡೋಕ್ಕಾಗತ್ತೆ ಅದನ್ನ ಅದು ಹೇಗೆ ಸೇ ಸೇಫ್ ಆಯಿತೋ ಗೊತ್ತಿಲ್ಲ ಬಟ್ ಮಾಡಿಬಿಟ್ರು ಇದನ್ನು ಸಾಮಾಜಿಕ ಅಂತರ ಮಾಸ್ಕ್ ಹಾಕೋಬೇಕು ಅಂತ ಇಷ್ಟೇ ಸ್ಟ್ಯಾಂಡರ್ಡ್ ಇದೆಯಲ್ಲ ಮಾಮೂಲು ಸ್ಟ್ಯಾಂಡರ್ಡ್ ಆದೇಶ ಟೈಪ್ ಮಾಡಿ ಕಂಪ್ಯೂಟರ್ ಇಟ್ಟಿರ್ತಾರಲ್ಲ ಅದನ್ನು ಕೊಟ್ಟರು ಅದನ್ನೆಲ್ಲ ಇಡ್ಕಂಡು ಮರ್ಚ್ಬಿಟ್ಟು ಜೋಬಾಳಕ್ಕೆ ಹಾಕೊಂಡ್ರು ಸಾಮಾಜಿಕ ಅಂತರ ಮರೀಚಿಕೆ ಆಗೋಯ್ತು ಮಾಸ್ಕ್ ಯಾಗರಿ ಕಣ್ಮರೆ ಆಗೋಯ್ತು ಒಂದೇ ಸಮ ಸರಿ ನಾವು ಬಳ್ಳಾರಿಯಲ್ಲಿ ಒಂದು ಪ್ರಕರಣ ಆಗಿತ್ತು ಅದನ್ನು ಇಟ್ಕೊಂಡು ಹೇಳ್ತಾ ಇದ್ವಿ ಕಳೆದ ವಾರದಲ್ಲಿ ಬೇಡ ಬೇಡ ಎಡವಟ್ಟಾದರೆ ಸಿಕ್ಕಾಕೋತೀರಿ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಅಂತ ಯಾರು ಕೇಳಿಸ್ಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ ಆದರೆ ದುರದೃಷ್ಟವಶಾತ್ ಅದೀಗ ಆಗಿದೆ ವಿದ್ಯಾಗಮ ಯೋಜನೆಯಡಿ ಕಲಿತಾ ಇದ್ದಂಥ ಇಪ್ಪತ್ತೇಳು ಮಕ್ಕಳಿಗೀಗ ಕರೋನಾ ಪಾಸಿಟಿವ್ ಬಂದಿದೆ ಒಬ್ಬರು ಶಿಕ್ಷಕರಿಗೂ ಬಂದಿದೆ ಇದರಿಂದಾಗಿ ಈಗ ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಆತಂಕ ಅಥವಾ ಪೋಷಕರಿಗೂ ಆತಂಕ ಯಾಕಂದರೆ ಆ ಮಕ್ಕಳು ಮನೆಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಗಳಲ್ಲಿ ಅವ್ರಿಗೇನಾಗುತ್ತೋ ಗೊತ್ತಿಲ್ಲ ವಿ ಡೋಂಟ್ ನೋ ಸರಿ ಓರ್ವ ಶಿಕ್ಷಕರು ಈ ಮಧ್ಯೆ ಇವತ್ತು ಕೊರೋನಾಗೆ ಬಲಿಯಾಗಿದ್ದಾರೆ ಸರ್ಕಾರ ಏನು ಮಾಡ್ತಿದ್ದೀನಿ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಒಂದು ರೀತಿ ದೊಂಬರಾಟ ಆಡ್ತಾ ಇದೆಯಾ ಅಂತ ಅನ್ನಿಸ್ತಿದೆ ನನಗೆ ಯಾಕೋ ಏನಾದ್ರೂ ಇರಲಿ ನೋಡೋಣ ವಿದ್ಯಾಗಮದ ಹೆಸರಿನಲ್ಲಿ ಯಾವುದೇ ಮುಂಜಾಗ್ರತೆಗಳಿಲ್ಲದೆ ಕ್ಲಾಸ್ಗಳ ನಡೀತಾ ಇವೆ ನೀವು ಹೇಳಿಕೊಟ್ಟಂತಹ ಮುಂಜಾಗ್ರತಾ ಪಟ್ಟಿ ಏನಿತ್ತು ಎಚ್ಚರಿಕೆಯೊಂದಿಗೆ ತರಗತಿ ಎಚ್ಚರಿಕೆಯೊಂದಿಗೆ ಓಪನ್ ಎಚ್ಚರಿಕೆಯೊಂದಿಗೆ ಕ್ಲಾಸ್ ಎಚ್ಚರಿಕೆಯೊಂದಿಗೆ ಇದು ಅಂತಿದ್ರಲ್ಲ ಯಾವ ಎಚ್ಚರಿಕೆ ಎಲ್ಲೂ ಜಾರಿಗೆ ಬರಲ್ಲ ಪಾಲನೆ ಮಾಡೋಣ ಅದೆಲ್ಲ ಬರೀ ಪೇಪರ್ಗೆ

ಇದು ಆರಂಭ ಆಗಿದೆ ಆಲ್ರೆಡಿ ಆದರೆ ನೀವು ತಗೊಳ್ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದೀರಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು ಕೊನೆಗೂ ಕೂಡ ಈ ಒಂದು ವಿವಾದಾತ್ಮಕ ಈ ಒಂದು ಯೋಜನೆ ಏನಿದೆ ಅಭಿಯಾನ ಯೋಜನೆ ಏನಿದೆ ಈ ಒಂದು ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿದೆ ಪಬ್ಲಿಕ್ ಟಿವಿಯ ಸತತ ವರದಿಯ ಬೆನ್ನಲ್ಲೇ ಯೋಜನೆಯನ್ನ ಕೈಬಿಟ್ಟಿದೆ ಸರ್ಕಾರ ಸದ್ಯ ಸರಿಯಾಗಲ್ಲ ಜನರೇ ದೊಡ್ಡ ದೊಡ್ಡವರೇ ಇದ್ರ ಬಗ್ಗೆ ಅಷ್ಟೊಂದು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಕರೋನದ ಬಗ್ಗೆ ಹೇಗೆ ಯಾವ ನಿಯಮವನ್ನು ಅನುಸರಿಸಬೇಕು ಅದನ್ನು ಅನುಸರಿಸ್ತಾ ಇಲ್ಲ ಇನ್ನು ಮಕ್ಕಳ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮುಂಚೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಎತ್ತಿತ್ತು ಆದ್ರೆ ವಿದ್ಯಾಗಮ ಅನ್ನುವಂಥದ್ದು ಬಹಳ ದೊಡ್ಡ ಯೋಜನೆ ಮಕ್ಕಳಿಗೆ ಎಲ್ಲೂ ಕೂಡ ಶಿಕ್ಷಣ ಒಂದು ವಂಚಿತರಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಿದ್ಯಾಗಮವನ್ನ ನಡೆಸ್ತಾ ಇದೀವಿ ಇದಕ್ಕೆ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಅಂತ ಎಲ್ಲ ಹೇಳಿದ್ರು ಆದ್ರೆ ಯಾವ ಸಂದರ್ಭದಲ್ಲಿ ನಾವು ವಿದ್ಯಾಗಮವನ್ನ ಆರಂಭಿಸ್ತಾ ಇದ್ದೀವಿ ಅದು ಕೂಡ ಎಲ್ಲ ಆರಂಭಿಸ್ತಾ ಇದ್ದೀವಿ ವಿದ್ಯಾಗಮ ಆರಂಭಿಸಿ ಅದಕ್ಕೆ ಏನೆಲ್ಲ ಬೇಕು ಅವೆಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇದೀವ ಅನ್ನೋದನ್ನೇ ಮರ್ತೋಗ್ಬಿಟ್ಟಿತ್ತು ಫೈನಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಈ ಯೋಜನೆಯನ್ನ